ಮಲೆನಾಡಿನ ಹೆಬ್ಬಾಗಿಲು ಜೋಗದ ಸಿರಿಯ ತವರೂರು ಕವಿ ಸಾಹಿತಿಗಳ ನೆಚ್ಚಿನ ಬೀಡು ರಾಜಕೀಯದಲ್ಲೂ ನಾಲ್ವರು ಮುಖ್ಯಮಂತ್ರಿಗಳನ್ನು ಕೊಟ್ಟ ಹೆಮ್ಮೆಯ ಸಹ್ಯಾದ್ರಿಯ ನಾಡು ಇಷ್ಟೆಲ್ಲ ಹೇಳಿದ ಮೇಲೆ ಗೊತ್ತಾಗಿರಲೇಬೇಕು ನಿಮಗೆ ನಾವು ಯಾವ ಜಿಲ್ಲೆ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅದು ಬೇರಾವುದೂ ಅಲ್ಲ ಅಚ್ಚ ಹಸಿರನ್ನೇ ಹೊದ್ದು ನಿಂತಿರೋ ಶಿವಮೊಗ್ಗೆ ಶಿವಮೊಗ್ಗ ಅಂದರೆ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಏನಿಲ್ಲ ಇಲ್ಲಿ ಅನ್ನುವಂತಹ ಜಾಗವಿದು ಟ್ರೆಕ್ಕಿಂಗ್ನಿಂದ ಹಿಡಿದು ದೇಗುಲದ ದರ್ಶನದವರೆಗೂ ಒಂದೇ ಜಿಲ್ಲೆಯಲ್ಲಿ ಹತ್ತಾರು ಸ್ಥಳಗಳನ್ನು ಸುತ್ತಕೊಂಡು ಹೋಗಬಹುದು ವಿಶ್ವವಿಖ್ಯಾತ ಜೋಗ ಸೇರಿದಂತೆ ಅದೆಷ್ಟು ಐತಿಹಾಸಿಕ ದೇಗುಲಗಳಿವೆ ಇಲ್ಲಿ ಇವುಗಳ ಮಧ್ಯೆ ಪೌರಾಣಿಕ ಪ್ರಸಿದ್ಧ ತಾಣವೂ ಒಂದಿದೆ ಬೇಡಿದ್ದನ್ನು ಕರುಣಿಸುವ ಹರಕೆ ಹೊತ್ತರೆ ಫಲ ಶತಸಿದ್ಧ ಅಂತ ಕರೆಸಿಕೊಳ್ಳುವ ದೈವಕ್ಷೇತ್ರದ ಮಹಿಮೆ ಏನು ಅಂತ ನೋಡೋಣ ಈ ವಿಡಿಯೋ ಮೂಲಕ ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತ ಜಗತ್ತಿನಲ್ಲಿಯೇ ವಿಖ್ಯಾತ ಇಲ್ಲಿಗೆ ನಿತ್ಯವೂ ಅದೆಷ್ಟೋ ಮಂದಿ ಪ್ರವಾಸಿಗರು ಬಂದು ಹೋಗ್ತಾರೆ ಈ ಸ್ಥಳಕ್ಕೆ ಅಂಟಿಕೊಂಡಂತೆಯೇ ಇರೋ ದೈವ ಪ್ರಸಿದ್ಧಿ ಹೊಂದಿರೋ ಕ್ಷೇತ್ರವೇ ಒಡನಮೈಲು ಈ ಕ್ಷೇತ್ರದ ಮಹಿಮೆ ಬಗ್ಗೆ ವಿವರಿಸೋದಕ್ಕೂ ಮುನ್ನ ಈ ಜಾಗದ ಕುರುಹುಗಳನ್ನು ಮೆಲುಕು ಹಾಕೋಣ ಜೋಗದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಪ್ರಾಚೀನವಾದ ಪದ್ಮಾವತಿ ಅಮ್ಮನವರ ದೇವಸ್ಥಾನವಿದೆ ಇಲ್ಲಿ ನೆಲೆ ನಿಂತಿರೋ ತಾಯಿಯೇ ಪದ್ಮಾವತಿ ದಿವ್ಯ ಶಕ್ತಿ ಹೊಂದಿರೋ ಪದ್ಮಾವತಿ ವಿಗ್ರಹಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ ಕೆಲವರು ಹೇಳೋ ಪ್ರಕಾರ ಇದು ವಿಜಯನಗರ ಕಾಲದ ಕೆತ್ತನೆ ತಾಯಿ ಪದ್ಮಾವತಿಯೇ ಮೊದಲು ನೆಲೆ ನಿಂತಿದ್ದು ಒಡನಬೈಲಿನಲ್ಲಲ್ಲ ದೈವಿ ಸ್ವರೂಪವಾಗಿ ಭಕ್ತರ ಪಾಲಿನ ಬೆಳಕಾಗಿ ಕಂಗೊಳಿಸಿದ್ದು ಹೆಬ್ಬೈಲಿನಲ್ಲಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾಗ್ತಾ ಇದ್ದಂತೆ ಅದೆಷ್ಟೋ ಊರುಗಳು ಮುಳುಗಡೆಯಾದವು ಅದೆಷ್ಟೋ ಮಂದಿ ಮನೆ ಮಠವನ್ನು ಕಳೆದುಕೊಂಡರು ತಾಯಿಯನ್ನು ಇಲ್ಲೇ ಬಿಟ್ಟರೆ ಅಪಾಯ ತಪ್ಪಿದ್ದಲ್ಲ ಅಂತ ಒಡನಬೈಲಿಗೆ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ನಂತರ ನಡೆದಿದ್ದೆಲ್ಲ ಊಹೆಗೂ ನಿಲುಕದ ಅಚ್ಚರಿ ವಿಸ್ಮಯ ಒಡ್ನಬೈಲಿಗೆ ತಾಯಿ ಪದ್ಮಾವತಿಯನ್ನು ತಂದು ಸ್ಥಾಪನೆ ಮಾಡಿದ ಆ ಕಾಲದಲ್ಲಿ ನಿತ್ಯದ ಪೂಜೆ ನಡೆಯುತ್ತಿರಲಿಲ್ಲ ಯಾರೊಬ್ಬರಿಗೂ ಈ ತಾಯಿಯ ಮಹಿಮೆ ಬಗ್ಗೆ ಸಣ್ಣ ಊಹೆಯೂ ಇರಲಿಲ್ಲ ಒಂದು ದಿನ ದೇವಸ್ಥಾನದ ವಂಶಸ್ಥ ವೀರರಾಜಯ್ಯ ಜೈನ್ ಅನ್ನೋರ ಕನಸಲ್ಲಿ ಜಗನ್ಮಾತೆ ಪದ್ಮಾವತಿ ಕಾಣಿಸಿಕೊಳ್ತಾಳೆ ಕಂದ ನಾನೇ ಪದ್ಮಾವತಿ ನನ್ನ ಪೂಜೆಯನ್ನು ನೀವು ಮುಂದುವರಿಸಿ ಅನ್ನೋ ಸೂಚನೆಯನ್ನು ನೀಡ್ತಾಳೆ ಬೆಳಗಾಗ್ತಾ ಇದ್ದಂತೆ ವೀರರಾಜಯ್ಯನವರ ತಲೆಯಲ್ಲಿ ಇದೇ ವಿಷಯ ಗುಡುಕ್ತಾ ಇರುತ್ತೆ ಇದೇನಿದು ಇಂತಹ ವಿಚಿತ್ರ ಕನಸು ಕಂಡೆನಲ್ಲ ಇದೇನು ನಿಜವೋ ಭ್ರಮೆಯೋ ಅನ್ನೋ ತೊಳಲಾಟ ಶುರುವಾಗುತ್ತವರಿಗೆ ಆಗಲೇ ನೋಡಿ ಯಾರು ಊಹೆ ಮಾಡದ ಅಚ್ಚರಿಯ ಸಂಗತಿ ನಡೆದದ್ದು ವೀರರಾಜಯ್ಯನವರಿಗೆ ಕುಂತಲ್ಲಿ ನಿಂತಲ್ಲಿ ಆ ಕನಸಿನ ಕನವರಿಕೆಯೇ ಶುರುವಾಗುತ್ತೆ ಹೀಗಾಗಿ ತಾಯಿಯ ಮುಂದೆ ಬೇಡಿಕೆಯೊಂದನ್ನು ಇಡುತ್ತಾರೆ ಸರ್ವವನ್ನೂ ಅರಿತ ಲೋಕಪಾಲಕಿ ನೀನು ನನ್ನ ಕನಸಿನಲ್ಲಿ ನೀನೇ ಬಂದು ಸೂಚನೆ ಕೊಟ್ಟಿದ್ದು ನಿಜವಾದಲ್ಲಿ ಮೊದಲಿನ ಹಾಗೆಯೇ ನಿನ್ನ ವಿಗ್ರಹದ ಸುತ್ತ ಹುತ್ತ ಬೆಳೆಯುವಂತಾಗಲಿ ಆಗ ಮಾತ್ರ ಪೂಜೆ ಮಾಡುವುದಾಗಿ ಕೋರಿಕೆಯನ್ನಿಡ್ತಾರೆ ಇದಾದ ಮರುದಿನವೇ ಪರಮಾಶ್ಚರ್ಯ ಎನ್ನುವ ರೀತಿ ದೇವಿಯ ಮೂರ್ತಿಯ ಸುತ್ತ ಸುಮಾರು 12 ಅಡಿಯ ಹುತ್ತ ಎದ್ದು ನಿಲ್ಲುತ್ತೆ ಇದನ್ನು ಕಂಡ ಊರಿಗೆ ಊರಿ ದಿಗ್ಭ್ರಾಂತಗೊಳ್ಳುತ್ತೆ ಭಕ್ತಿ ಭಾವದಲ್ಲಿ ಮುಳುಗೇಳುತ್ತೆ ಅಂದು ಸವಿಸ್ತಾರವಾಗಿ ಎದ್ದು ನಿಂತ ಹುತ್ತವೇ ಇಂದು ದಿವ್ಯಾಮೃತವಾಗಿದೆ ಅದೆಷ್ಟೋ ಜನರ ಪಾಲಿಗೆ ಸಂಕಷ್ಟವನ್ನು ಪರಿಹರಿಸೋ ವರಪ್ರಸಾದವಾಗಿದೆ ನಿತ್ಯವೂ ಈ ಕ್ಷೇತ್ರಕ್ಕೆ 100 ಭಕ್ತರು ಆಗಮಿಸ್ತಾರೆ ತಾಯಿಯ ಸನ್ನಿಧಿಯಲ್ಲಿ ಕೊಡೋ ತೀರ್ಥದಲ್ಲಿ ಇದೇ ಹುತ್ತದ ಮಣ್ಣನ್ನು ಹಾಕ್ಕೊಂಡು ಸ್ವೀಕರಿಸೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಪರಿಹಾರವಾದ ಅದೆಷ್ಟೋ ಉದಾಹರಣೆಗಳಿವೆ ವೈದ್ಯ ಲೋಕದಲ್ಲೂ ಗುಣಪಡಿಸಲಾಗದ ಚರ್ಮ ರೋಗವನ್ನು ಇಲ್ಲಿ ವಾಸಿ ಮಾಡಿಕೊಂಡು ಹೋದವರಿದ್ದಾರೆ ಅದರಲ್ಲೂ ಮಕ್ಕಳಿಲ್ಲದವರ ಪಾಲಿಗಂತೂ ಈ ತಾಯಿಯೇ ಸಂತಾನಲಕ್ಷ್ಮಿ ಯಾರೆಲ್ಲ ಮಕ್ಕಳಿಲ್ಲ ಅನ್ನೋ ಕೊರಗನ್ನು ಅನುಭವಿಸಿರ್ತಾರೋ ಅಂತಹವರು ದೇವಿಗೆ ಹರಕೆಯನ್ನು ಕಟ್ಟಿಕೊಂಡ್ರೆ ಸಾಕು ವರ್ಷ ಕಳೆಯೋದ್ರೊಳಗೆ ಮನೆಯಲ್ಲಿ ತೊಟ್ಟಿಲು ಕಟ್ಟುವಂತಾಗುತ್ತೆ
ತಾಯಿ ಪದ್ಮಾವತಿಗೆ ಇನ್ನೂ ಒಂದು ಹೆಸರಿದೆ, ಅದೇ ಬಳೆ ಪದ್ಮಾವತಿ ಅಂತ. ಒಡನಬೈಲಲ್ಲಿರೋ ಮೂಲದೇವರ ಮೂರ್ತಿಗೆ ಬಳೆಯೇ ಸಿಂಗಾರ, ಬಳೆಯೇ ಒಡವೆ ಆಭರಣ, ಮುತ್ತೈದೆಯ ಪ್ರತಿರೂಪವಾದ ಬಳೆಗಳೇ ಇಲ್ಲಿಯ ವರಪ್ರಸಾದ. ಮೂಲದೇವರಿಗೆ ಹರಕೆ ಹೊತ್ತವರು ಬಳೆಯನ್ನೇ ಕಾಣಿಕೆಯಾಗಿ ಅರ್ಪಿಸೋದು. ಸಂತಾನ ಇಲ್ಲದವರು ಮಕ್ಕಳ ತೂಕದಷ್ಟು ಬಳೆಯನ್ನು ಅರ್ಪಿಸಿ ಹೋಗ್ತಾರೆ. ಇಲ್ಲಿಗೆ ಯಾರೇ ಭಕ್ತರು ಬಂದರೂ ಕೂಡ ತಾಯಿಗೆ ಅರ್ಪಿಸಿದ ಬಳೆಗಳನ್ನೇ ವರಪ್ರಸಾದವಾಗಿ ಕೂಡ ವಾಪಸ್ಸು ನೀಡೋದು. ಅವುಗಳನ್ನು ಮನೆಯಲ್ಲಿಟ್ಟು ನಿತ್ಯವೂ ಪೂಜಿಸೋದ್ರಿಂದ ಸರ್ವ ಸಂಕಷ್ಟಗಳು ಕೂಡ ದೂರವಾಗ್ತವೆ ಅನ್ನೋ ನಂಬಿಕೆ ಇದೆ. ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಅದೆಷ್ಟಿದೆ ಅನ್ನೋದಕ್ಕೆ ಇಲ್ಲಿ ತುಂಬಿರುವ ಬಳೆಗಳ ರಾಶಿಯೇ ಸಾಕ್ಷಿ ನೋಡಿ. ತಾಯಿ ಪದ್ಮಾವತಿಗೂ ಏಳರ ಸಂಖ್ಯೆಗೂ ಇನ್ನಿಲ್ಲದ ನಂಟು. 7 ಅಡಿ 7 ಇಂಚು ಎತ್ತರ, 7 ಹೆಡೆಯ ಹಾಗೂ 77 ಕ್ವಿಂಟಾಲ್ ತೂಕದ ಮುಕ್ತಿನಾಗರ ಮೂರ್ತಿ ಇದೆ ಸನ್ನಿಧಾನದಲ್ಲಿ. ಈ ವಿಗ್ರಹಕ್ಕೆ 108 ಬಾರಿ ಪ್ರದಕ್ಷಿಣೆಯನ್ನು ಹಾಕಿದ್ರೆ ನಾಗದೋಷ ಪರಿಹಾರವಾಗುತ್ತೆ. ಕಾಳಸರ್ಪದೋಷವೇ ಆಗಲಿ ಅಥವಾ ಬೇರೆ ಇನ್ಯಾವುದೇ ಆಗಲಿ, ತಾಯಿಯ ಸನ್ನಿಧಿಯಲ್ಲಿ 108 ಬಾರಿ ಪ್ರದಕ್ಷಿಣೆಯನ್ನು ಹಾಕಿದ್ರೆ ಸರ್ವದೋಷಗಳು ಕೂಡ ಆ ಕ್ಷಣವೇ ದೂರಾದಂತೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಎಲ್ಲೇ ಪುಣ್ಯಸ್ಥಳಕ್ಕೆ ಭೇಟಿ ನೀಡಿ, ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡೋದು ಪೂಜಾರಿಗಳು ಮಾತ್ರ. ಅಭಿಷೇಕದ ಹರಕೆ ಹೊತ್ತಿದ್ರೂ ಸಹ ನೀವೇ ಅಭಿಷೇಕ ಮಾಡೋದಕ್ಕಾಗೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಆ ರೀತಿಯಲ್ಲ. ಯಾರು ಹರಕೆಯನ್ನು ಹೊತ್ತಿರ್ತಾರೋ, ಯಾರು ನಾಗದೋಷದಿಂದ ಬಳಲ್ತಾ ಇರ್ತಾರೋ, ಸ್ವತಃ ಅವರೇ ದೇವಿಯ ಮೂರ್ತಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಆಗಲೇ ದೋಷ ಪರಿಹಾರವಾಗುವುದು, ಪಾಪಕರ್ಮಗಳು ಕಳೆದು ಪುಣ್ಯದ ಫಲ ನಿಮ್ಮ ಹೆಗಲಿರೋದು. ಕ್ಷೇತ್ರದಲ್ಲಿ ಇನ್ನೂ ಒಂದು ವಿಶೇಷವಿದೆ. ನವಗ್ರಹಗಳು ಅಂದರೆ ಒಂದೊಂದು ಗ್ರಹಕ್ಕೂ ಒಂದೊಂದು ಮೂರ್ತಿ. ನವಗ್ರಹಗಳ ಆಲಯ ಒಂದೇ ಆದರೂ ಮೂರ್ತಿಗಳು ಮಾತ್ರ ಬೇರೆ ಬೇರೆ ಇರುತ್ತವೆ. ಎಲ್ಲೇ ಹೋದರೂ ಯಾವುದೇ ದೇಗುಲದಲ್ಲಿ ನೋಡಿದರೂ ಇದೇ ಸತ್ಯ. ಆದರೆ ಈ ಕ್ಷೇತ್ರದಲ್ಲಿ ಹಾಗಲ್ಲ. ಒಂದೇ ಕಲ್ಲಲ್ಲಿ ನವಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ. ಒಂದು ಮೂರ್ತಿಗೆ ಅಭಿಷೇಕವನ್ನು ಮಾಡಿದರೆ ನವಗ್ರಹಕ್ಕೂ ಕೂಡ ಅದು ಸಲ್ಲುತ್ತೆ. ನೀವು ಮಾಡೋ ಒಂದೇ ಒಂದು ಪೂಜೆ ನವಗ್ರಹಗಳ ದೋಷವನ್ನು ಪರಿಹಾರ ಮಾಡುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಈ ದೇಗುಲದಲ್ಲಿ ಪ್ರತಿಯೊಂದೂ ವಿಶಿಷ್ಟ, ವಿಶೇಷವೇ. ತುಂಬಾ ವರ್ಷಗಳ ಹಿಂದೆ ದೇಗುಲವನ್ನು ಮಣ್ಣಲ್ಲಿ ಕಟ್ಟಲಾಗಿತ್ತು. ಮಂದಿರ ಶಿಥಿಲಗೊಳ್ತಾ ಇದ್ದಂತೆ ಒಂದು ದಿನ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತೆ. ದೇವಿಯನ್ನು ಸುತ್ತುವರೆದಿದ್ದ ಗರ್ಭಗುಡಿಯ 4 ಗೋಡೆಗಳು 4 ದಿಕ್ಕಿಗೆ ಉರುಳಿ ಬಿದ್ದಿರ್ತಾವೆ. ಒಂದೇ ಒಂದು ಹಿಡಿ ಮಣ್ಣು ಸಹ ದೇವಿಯ ಮೂರ್ತಿಯ ಮೇಲಾಗಲಿ ಹುತ್ತದ ಮೇಲಾಗಲಿ ಬಿದ್ದಿರೋದಿಲ್ಲ. ಹೀಗಾಗಿಯೇ ನೂತನವಾಗಿ ಕಟ್ಟಿಸಿದ ದೇಗುಲಕ್ಕೆ 4 ಬಾಗಿಲುಗಳನ್ನು ನಿರ್ಮಿಸಲಾಗಿದೆ. ಗರ್ಭಗುಡಿಯ ಗೋಡೆಗಳು 4 ದಿಕ್ಕಿಗೆ ಬಿದ್ದಂತೆ 4 ಬಾಗಿಲುಗಳನ್ನು ನಿರ್ಮಾಣವನ್ನು ಮಾಡಲಾಗಿದೆ. ದೇವಿಯ ಮಂದಿರದಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಂತೆಯೇ ಭೂತರಾಜನ ಮಂದಿರ ಕಾಣುತ್ತೆ. ಈ ಭೂತರಾಜನೇ ಕ್ಷೇತ್ರದ ಕಾವಲುಗಾರ. ಮಾಟಮಂತ್ರವಾಗಲಿ, ಆಸ್ತಿ ವಿಷಯದಲ್ಲಿ ತೊಂದರೆ ನೀಡುವವರಾಗಲಿ, ಅಥವಾ ಶತ್ರುಬಾಧೆಯೇ ಇರಲಿ, ಎಲ್ಲದಕ್ಕೂ ಭೂತರಾಜನೇ ಪರಿಹಾರ. ಇಲ್ಲಿಗೆ ಬಂದು ಹರಕೆಯನ್ನು ಹೊತ್ತರೆ ಸಾಕು, ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತಾವೆ. ನೀವು ಅಂದುಕೊಂಡಿದ್ದು ಈಡೇರಿದ ಮೇಲೆ 5 ಕುಂಬಳಕಾಯಿ 2 ಕೆಜಿ ಕುಂಕುಮವನ್ನು ಭೂತರಾಜನಿಗೆ ಅರ್ಪಿಸಿದರೆ ನಿಮ್ಮ ಬದುಕಿ ಬಂಗಾರವಾಗುತ್ತೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಹೇಗೋ, ಈ ಕ್ಷೇತ್ರಕ್ಕೆ ಭೂತರಾಜನೂ ಹಾಗೆ ಅನ್ನೋದು ಇಲ್ಲಿನ ಸ್ಥಳ ಪುರಾಣ. ಇಲ್ಲಿಗೆ ಜನಸಾಮಾನ್ಯರಷ್ಟೇ ಬರೋದಿಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳು ಸಹ ಈ ಕ್ಷೇತ್ರದ ಮಹಿಮೆಯನ್ನು ಅರಿತವರಿದ್ದಾರೆ. ಇಲ್ಲಿಗೆ ಬಂದು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಂಡು ಹೋಗಿದ್ದಾರೆ. ಈಗಲೂ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಜಾತಿ ಧರ್ಮದ ಸಂಕೋಲ ಇಲ್ಲ. ಇಲ್ಲಿ ಎಲ್ಲರೂ ಸರ್ವಸಮಾನರೇ. ಸರ್ವಧರ್ಮೀಯರು ಸಹ ಭಕ್ತಿಯಿಂದ ನಡೆದುಕೊಳ್ತಾರಿಲ್ಲಿ. 16 ವರ್ಷಗಳಿಂದ ನಿತ್ಯವೂ 3 ಹೊತ್ತು ಅನ್ನಸಂತರ್ಪಣೆಯ ಸಾಂಗವಾಗಿ ನೆರವೇರ್ತಾ ಇದೆ. ನಿಮಗೂ ಏನಾದರೂ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದರೆ ಒಮ್ಮೆ ಹೋಗಿ ಹರಕೆಯನ್ನು ಹೊತ್ತು ಬನ್ನಿ. ತಾಯಿ ಒಳಿತನ್ನು ಮಾಡಿಯೇ ಮಾಡ್ತಾಳೆ. ನಂಬಿ ಬಂದ ಭಕ್ತರನ್ನು ಪದ್ಮಾವತಿ ಎಂದಿಗೂ ಕೈಬಿಟ್ಟಿಲ್ಲ.
वीक्षक माहिति निमिष्ट आगदे नम चान सब्सक्रैब आगे अल मुन वीडियो अपडेट पक्दलो बेल बटन मरीबे थैंक यू।